ಕಮಿಷನ್ ತಗೊಳ್ತಾ ಇದ್ದಾರೆ. ನಾನೇ 3 ವರ್ಷದಲ್ಲಿ 90 ಲಕ್ಷ ಕಮಿಷನ್ ಕೊಟ್ಟಿದ್ದೆ, ನಾನು ಸಂಬಂಧಪಟ್ಟ ಆಡಿಯೋ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ. ನಾನು ತಿಪ್ಪಾರೆಡ್ಡಿಯವರ ವಕ್ತಾರ ಅಲ್ಲ, ಮತ್ತು ಆಡಿಯೋಗಳ ಸತ್ಯಾಂಶತೆಗಳ ಬಗ್ಗೆ, ಅದರದೇ ಆದ ನೈಜತೆ ಬಗ್ಗೆ ಅದರದೇ ಆದ ಸಮಸ್ಯೆ ಇರುತ್ತೆ. ಚುನಾವಣೆ ಸಂದರ್ಭ ಇಷ್ಟು ದಿನ ಕೊಡೋಕ್ಕೆ ಮುಂಚೆ ಹೇಳಿದ್ದಿದ್ರೆ ಭಾಳ ಒಳ್ಳೆಯದಿತ್ತು. ಕೊಡೋದೆಷ್ಟು ತಪ್ಪು, ಇಸ್ಕೊಳ್ಳೋದೆಷ್ಟು ತಪ್ಪು, ಅಷ್ಟೇ ಕೊಡೋದು ತಪ್ಪಾಗಿರುತ್ತೆ. ಬಹುಶಃ ಅವ್ರಿಗೆ ಮಾಹಿತಿ ಇರಲ್ಲ, ಹೇಳ್ಬಿಟ್ಟಿರ್ತಾರೆ. ಕೊಟ್ಟವ್ರದ್ದೇ ಮೊದಲನೇ ತಪ್ಪಾಗಿರುತ್ತೆ, ಇಸ್ಕೊಂಡವ್ರದ್ದು ಎರಡನೇ ತಪ್ಪಾಗಿರ್ತಂಗೆ ಅಂತ ಇಸ್ಕೊಂಡೊಂದು ಸಾಚ ಅಂತ ಹೇಳೋದಿಲ್ಲ ಯಾವುದೇ ಸಂದರ್ಭದಲ್ಲಿ. ದಯಮಾಡಿ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬೇಕಾದ್ರೆ ಭಾಳ ಯೋಚನೆ ಮಾಡಿ ಮಾತಾಡಬೇಕು. ಅವ್ರು ಏನು ಮಾಡಿರ್ತಾರೆ, ಯಾರು ಮಾತಾಡಿರ್ತಾರೆ, ಕಾಂಟ್ರಾಕ್ಟ್ರಿಗೂ ನಾನು ವಕ್ತಾರ ಆಗಲ್ಲ, ಶಾಸಕರಿಗೂ ನಾನು ವಕ್ತಾರ ಆಗಲ್ಲ. ಅದ್ರ ನೈಜತೆಯನ್ನು ನೋಡಿ ದೂರ ಚಿತ್ರದುರ್ಗದ ಬಗ್ಗೆ ನಮ್ದು ಯಾಕೆ ಮಾಹಿತಿ. ಇನ್ನು 12 ಶಾಸಕರದ ದಾಖಲೆಗಳು ನಮ್ಮ ಹತ್ರ ಇದಾವೆ, 2-3 ಸಚಿವರುಗಳದ್ದು ಇದಾವೆ ನಮ್ಮ ಹತ್ರ ಅಂತೇಳಿ ಅವರು ಬಹುಶಃ ಅವರ ಮಾಹಿತಿ ಏನಿರುತ್ತೆ ಅದನ್ನು ಕೊಡೋದಕ್ಕೆ ಮುಂಚೆ ಮಾಡಿಬಿಟ್ಟಿದ್ದಿದ್ರೆ ಅನುಕೂಲ ಆಗೋದು. ಈಗ ಮಾಡ್ತಿರೋದು ನೋಡಿದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ದೃಷ್ಟಿಯಿಂದ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಬೇರೆಯವ್ರದ್ದು ಏನಿದೆ, ಇನ್ನು 5 ವರ್ಷದಿಂದ ಯಾವ್ದಾದ್ರು ವಿಡಿಯೋ ಇದೆಯಾ ಆಡಿಯೋ ಇದೆಯಾ ಅನ್ನೋದನ್ನು ಜನ ವೆಯ್ಟ್ ಮಾಡ್ತಾರಲ್ಲ. ಯಾರ್ಯಾರು ಟೇಪ್ರಿಂಗ್ ಮಾಡಿರ್ತಾರೆ, ಯಾರ್ಯಾರು ಹೊಸ್ದಾಗಿ ಕೊಟ್ಕೊಂಡಿರ್ತಾರೆ, ಆಡಿಯೋ ವಿಡಿಯೋಗಳಿಗೆಲ್ಲ ಹೆಚ್ಚು ಮಾಹಿತಿ ಮಹತ್ವ ಕೊಡೋದು ಬೇಡ. ಅದು ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಿರುತ್ತೋ ಯಾರಿಗೂ ಗೊತ್ತಿರೋದಿಲ್ಲ. ಯಾರ್ಯಾರ ಹಣೆ ಬರ ಏನೇನು ಅನ್ನೋದು ಜನರಿಗೂ ಗೊತ್ತಿರುತ್ತೆ, ಕರ್ನಾಟಕ ರಾಜ್ಯದ ಜನರಿಗೂ ಗೊತ್ತಿರುತ್ತೆ, ಆ ಕ್ಷೇತ್ರದ ಜನರಿಗೂ ಗೊತ್ತಿರುತ್ತೆ. ಸರ್, ಅವ್ರು ಹೇಳ್ತಾರೆ ಇಷ್ಟು ದಿನ ನಾವು ಆರೋಪ ಮಾಡಿದಾಗ ದಾಖಲೆ ಕೇಳ್ತಾ ಇದ್ವಿ, ದಾಖಲೆ ಕೊಟ್ಟಿದ್ದೀವಿ ಅಂತ ಹೇಳಿ. ಆಯ್ತು, ಆ ದಾಖಲೆನ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ಟರೆ ಅದಾಗುತ್ತೆ. ಅದ್ರ ನೈಜತೆಯೂ ನೋಡಬೇಕಲ್ಲ. ಅನೇಕ ಮಿಮಿಕ್ರಿ ಅವರು ಬಂದಿರ್ತಾರೆ, ಮಿಮಿಕ್ರಿ ಇದನ್ನು ಸೇರಿಸಿ ತಾಂಡ್ ಬಂದು ಕೊಟ್ಟರೆ ಹೇಳಕ್ಕೆ ಬರೋದಿಲ್ಲ. ಹಂಗಾಗಿ ಆಡಳಿತ ಪಕ್ಷದಲ್ಲಿದ್ದಾಗ ವಿರೋಧ ಪಕ್ಷಗಳ ಆಪಾದನೆ ಸಹಜ. ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕೋ ಬೇಡೋ ಅನ್ನೋದು ಯಾರು ತನಿಖಾ ಸಂಸ್ಥೆ ಇರುತ್ತೆ ಅವ್ರು ತೀರ್ಮಾನ ಮಾಡ್ತಾರೆ.